ಬೆಳಿಗ್ಗೆ ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ಬಂದ್ ನಿಂತಿದೀವಲ್ಲ, ಯಾರ್ ಬರ್ತಾರೆ? ನಿಮ್ ಅಜ್ಜಿ ಮಾಡಕ್ಕೇನು ಕ್ಯಾಮ್ ಇಲ್ವಲ್ಲ, ಅದಕ್ಕೆ ಬಂದ್ ನಿಂತಿದೀವಿ. ಅದು ನಿಂತ್ಕೊಳ್ಳಲಿ. ಏನ್ ಬಾಬಾ ಚೆನ್ನಾಗಿದೀಯ? ಅಪ್ಪ ಅಮ್ಮ ಚೆನ್ನಾಗವ್ರ? ಅದ್ ಚೆನ್ನಾಗೋಳ? ಕಾಲೇಜ್ ಹೋಯ್ತಾವ್ಳ ತಾನೆ. ಈ ಸತಿ ಬರ್ಬೇಕಾದ್ರೆ ಒಳ್ಳೆ ರೇಷ್ಮೆ ಸೀರೆ ನಾ ತಗೊಂಬಿಟ್ಟು ಬರ್ತೀನಿ ಅಂದಂಗೆ ಮೊನ್ನೆ ಕಳ್ಸಿದ್ದಲ್ಲ ತಿರುಪ್ತಿ ಪ್ರಸಾದ, ಬಂದ್ ತಲುಪ್ತಾ ನಾಡು ನಿಮ್ ಅಕ್ತಿರ್ಲಿ ಅಂತ ಕಳ್ಸಿದ್ದೆ. ಅಯ್ಯೋ ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬರ್ತೀಯಾ? ಟಾಟಾ. ಯಾವ ತಿರುಬೋಕಿ ನನ್ ಮಗನ ಗೊತ್ತು? ಮತ್ತೆ ತುಂಬಾ ಹತ್ತಿರದ ಹೋತರ ಅವ್ರ ಅಕ್ಕನ್ ಅಕ್ಕನ್ ಅವ್ರ ಅಕ್ಕನ್ನೆಲ್ಲ ವಿಚಾರಕೊತ್ತಿದ್ಯ ಮತ್ತೆ? ಅದ ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ ಬಿಡ್ತಾವೆ. ಬಸ್ ಅಲ್ಲಿ ಕಿಟಕಿ ಪಕ್ಕದ ಸೀಟ್ ಇಟ್ಕೊಂಡ್ಬಿಟ್ಟು ಗೊರ್ರ ಗೊರ್ರ ಅಂತ ಗೊರ್ಕೆ ಹೊಡಿತಾವೆ. ಈ ಗೋಡೆಯನ್ನು ಹೆಂಗ್ ಹೊಡಿತದೆ? ತಲೆ ಗುಳ ಬಿಟ್ಬಿಟ್ಟಿದಿರಲ್ಲ, ಇವನ್ ಯಾರು ಇವನ್ ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ಕೆಡ್ಸ್ಕೊತಾರೆ. ನನಗಿದ್ರು ಒಂಥರ ಸಂತೋಷ. ಒಳ್ಳೆ ಯಾರೇ ಚಿಟ್ಕೊಳ್ಳೆ, ಹೇಳ್ಕೊಳಿಬೇಕ ಹೇಳ್ಕೊಳಿಬೇಕ ಹೇಳ್ಕೊಳ್ಳೆ. ಏ ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ. ಏನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲು ಗುಡ್ಡದ ಮೇಲೆ. ಬರ್ಲ ಮಾಮ. ಏಯ್ ಅವನ್ ಎಬ್ಸೋ ಅಂತ ತಕ್ಷಣ ಎಬ್ಸ್ಬಿಡದೆ ನನ್ನ. ನಿನ್ ಯಾವನ್ ಎಬ್ಸ ಕೇಳಿದ್ದು? ಅಲ್ಲ ಆ ಕಡೆ ರೈಟ್ ರೈಟ್. ಏನ್ ಹಂಗ್ ನೋಡ್ತೀಯಾ? ಅವನ್ ನನ್ ಕ್ಲಾಸ್ ಬಿಟ್ಟು ಗೊತ್ತಾ? ಅವನಿಗೆ ಇನ್ನು ವಯಸ್ಸು ಚಿಕ್ಕದಾಗೈತೆ. ಅವನ್ ಫೇಲ್ ಆಗಿ ಫೇಲ್ ಆಗಿ ಹಂಗೇ ಅವನೇ. ನಾನು ಪಾಸ್ ಆಗ್ಬಿಟ್ಟು ಬೆಳೆದ್ಬಿಟ್ಟಿವನಲ್ಲ, ತಗದ್ ಕೊಟ್ಟೆ ಅಂದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ಸರ್ ಅವರು ಯಾರು? ನೀವ್ ಮಾತಾಡ್ಸಿದ್ರಲ್ಲ ಅವರು ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಡ್ಡಿ ಮಕ್ಳು 50 ಬಸ್ ಓನರ್ ನಾನು, ದೊಡ್ಡ ಫೈನಾನ್ಸಿಯರ್. ನನಗೆ ಅಲ್ವಾ ಕೊಡ್ತಾ ಇಲ್ಲ ಇವನು? ಈಗ ನಾನ್ ಕೊಟ್ಟಿದ್ದೀನಿ ಅಲ್ವಾ, ಅವ್ನು ಸುಧಾರಿಸ್ಕೊಳಕ್ ಒಂದ್ ವಾರ ಬೇಕು.